ಮನೆ ಯಾವ ರೀತಿ ಇದೆ ಅಂತಂದ್ರೆ ಒಂದು ಪ್ರಾಣಿಗಳು ವಾಸ ಮಾಡಕ್ಕೂ ಯೋಗ್ಯತೆ ಇಲ್ಲ. ಹೇಳೋಕೆ ಅವನು ಇಲ್ಲಿ ಮಳೆಯಿಂದ ಕುಸಿದ ಮನೆಯಲ್ಲಿ ವೃದ್ಧೆ ವಿಶೇಷ ಚೇತನ ಮಗ ವಾಸವಾಗಿರುವ ಮನಕಲಕುವ ಘಟನೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹೊಸಕೊಪ್ಪಲು ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ಬೆಳಗೋಡು ಹೋಬಳಿಯ ಉದಯವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೊಪ್ಪಲುವಿನ 65 ವರ್ಷದ ಗಿಡ್ಡಮ್ಮ ಅಂಗವಿಕಲ ಮಗ ಸುರೇಶ್ ವಿಧಿಯಿಲ್ಲದೆ ಕುಸಿದಿರುವ ಮನೆಯಲ್ಲೇ ವಾಸ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಅದ್ ನೋಡಿ ಹಂಗ ಒಂದು ಮನಿಕೆ ಹೋದ ಹೆಂಗ ಮನೆ ಒಳಗಿರು ಹೋದ ಹೆಂಗ ಎಂತದೂ ಇಲ್ಲ. ನಿನ್ನೆ ಸೆಕ್ರೆಟರಿ ಮಾತ್ರ ಒಂದು ಫೋಟೋ ತಗೋದ್ರು, ನಮಗ್ ಗೊತ್ತಿಲ್ಲ ಅವ್ರು ಯಾರು ಹೇಳಿದ್ರ ಗೊತ್ತಿಲ್ಲ, ಒಂದು ಫೋಟೋ ತಗೋದ್ರು. ಕಳೆದ 5-6 ವರ್ಷಗಳಿಂದ ಮನೆ ಶಿಥಿಲಗೊಂಡಿರುವ ವಿಚಾರವನ್ನ ಸಂಬಂಧಿಸಿದವರಿಗೆ ತಿಳಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದೀಗ ಧಾರಾಕಾರ ಮಳೆಗೆ ಮನೆ ಸಂಪೂರ್ಣ ಕುಸಿದಿದ್ದು ಈಗ್ಲೋ ಆಗ್ಲೋ ಬೀಳುವ ಹಂತದಲ್ಲಿದೆ. 3 ವರ್ಷಗಳ ಹಿಂದೆ ಕಾಡಾನೆ ಓಡಿಸಿಕೊಂಡು ಬರುವಾಗ ಆಯ ತಪ್ಪಿ ಬಿದ್ದು ಗಿಡ್ಡಮ್ಮನವರ ಪತಿ ಗಣೇಶ್ ಸಾವನ್ನಪ್ಪಿದ್ರು. ಇತ್ತ ಅಂಗವಿಕಲ ಮಗನನ್ನ ಇಟ್ಕೊಂಡು ಗಿಡ್ಡಮ್ಮ ಕಣ್ಣೀರಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ದಯವಿಟ್ಟು ನನಗೊಂದು ಮನೆ ಮಾಡಿಕೊಡಿ ಅಂತ ಇಳಿ ವಯಸ್ಸಿನಲ್ಲಿ ಅಂಗಲಾಚುವ ವೃದ್ಧೆಯ ಸಂಕಷ್ಟಕ್ಕೆ ಯಾರು ಧಾವಿಸದೇ ಇರೋದು ನಿಜಕ್ಕೂ ನಾಚಿಕೆ ಕೇಡು. ಇನ್ನಾದರೂ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ವಹಿಸ್ತಾರ, ಕಾದು ನೋಡಬೇಕಿದೆ. ಓಮುದ್ವೇಷ ಬಿಟ್ಟು ಬಿಡಿದಮ್ಮಯ್ಯ. ಮನೆ ಯಾವ ರೀತಿ ಇದೆ ಅಂತಂದ್ರೆ ಒಂದು ಪ್ರಾಣಿಗಳು ವಾಸ ಮಾಡೋಕ್ಕೂ ಯೋಗ್ಯತೆ ಇಲ್ಲ, ಅಷ್ಟೊಂದು ದುಸ್ಥಿತಿಯಲ್ಲಿದೆ. ಇಂಥ ಮನೆಯಲ್ಲಿ ರಾತ್ರಿ ನಿದ್ದೆ ಇಲ್ಲದೆ ಜೀವನ ಮಾಡ್ತಿದ್ದೀವಿ. ನಿದ್ದೆ ಯಾಕೆ ಇಲ್ಲ ಅಂತಂದರೆ ಎಲ್ಲಿ ಯಾವ ಕಡೆ ಮಕ್ಕಾಕ್ಬಿಡು. ಇದು ಈ ಮಳೆಗಾಲದ ಗಾಡಿಗಂತೂ ರಾತ್ರಿ ಮತ್ತು ನಂಗೆ ಕಾಲು ಮಕ್ಕೇನಾಗ ಬಿದ್ದು ಗಾಯ ಇದು ಮಲಗಿತ್ತಲ್ಲ. ಮನೆ ಯಾವ ರೀತಿ ಇದೆ ಅಂತಂದರೆ ಒಂದು ಪ್ರಾಣಿಗಳು ವಾಸ ಮಾಡೋಕ್ಕೂ ಯೋಗ್ಯತೆ ಇಲ್ಲ. ಕೊಳ್ಳೆಗಾಲದಿಂದ ನೇರ ಪರಿಹಾರ ಪಂಡಿತ್ ಮೋಡಿ ಬೆಟ್ಟಪ್ಪ ಕರ್ನಾಟಕದ ಪ್ರಖ್ಯಾತ ಜ್ಯೋತಿಷ್ಯರು. ನಿಮಗೆ ಏನೇ ಸಮಸ್ಯೆ ಇದ್ದರೂ ಸ್ಮಶಾನಗಾಳಿ ಅಮ್ಮನವರ ಆರಾಧನೆಯಿಂದ ಸೂಕ್ತ ಪರಿಹಾರ ತಿಳಿಸುತ್ತಾರೆ. ಕಷ್ಟದಲ್ಲಿ ನೊಂದವರಿಗೆ ಕಡಿಮೆ ಖರ್ಚಿನಲ್ಲಿ ಪರಿಹಾರ. ನಿಮ್ಮ ಹಿಂದಿನ ಭವಿಷ್ಯ ತಿಳಿದರೆ ಏನು ಬದಲಾಯಿಸಲು ಸಾಧ್ಯವಿಲ್ಲ, ನಿಮ್ಮ ಮುಂದಿನ ಭವಿಷ್ಯ ತಿಳಿದರೆ ಎಲ್ಲವನ್ನ ಬದಲಾಯಿಸಬಹುದು. ಕಷ್ಟ ಎಂದು ಬಂದವರನ್ನು ಎಂದಿಗೂ ಕೈಬಿಟ್ಟಿಲ್ಲ. ಕೇವಲ 24 ಗಂಟೆಯಲ್ಲಿ ಪರಿಹಾರ ಶತ ಸಿದ್ಧ. ಪರಿಹಾರ ಪಡೆದಿರುವ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ. ನಮಸ್ಕಾರ, ನಾವು ಮೈಸೂರಿನವರು. ನಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪನೂ ಹೊಂದಾಣಿಕೆ ಇರಲಿಲ್ಲ, ಏನಾದರೂ ಒಂದು ಕಿರಿಕಿರಿ ಇದ್ದೇ ಇರೋದು. ಮನೆಗೆ ಬಂದರೂ ಸಾಕು, ಈ ಸಂಸಾರನೇ ಬೇಡಪ್ಪ ಅನ್ನೋ ಲೆವೆಲ್ಗೆ ತುಂಬ ಕಿರಿಕಿರಿ ಉಂಟಾಗ್ತಿತ್ತು. ನನ್ನ ಎಲ್ಲಾ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಗುರುಜಿಯಿಂದ ನನಗೆ ಪರಿಹಾರ ಸಿಕ್ತು. ಈಗ ನಾವು ತುಂಬಾ ಚೆನ್ನಾಗಿದ್ದೀವಿ. ಆಕ್ಚುಲಿ ನಾವು ಇಬ್ರು ಕಾಲೇಜ್ ಡೇಸಿಂದನೂ ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಾ ಇದ್ದೀವಿ. ಆ್ಯಂಡ್ ಮದುವೆ ವಿಚಾರ ಅಂತ ಬಂದಾಗ ನನ್ನ ಪೇರೆಂಟ್ಸು ಒಪ್ಪಲಿಲ್ಲ, ಅವ್ಳ ಪೇರೆಂಟ್ಸು ಒಪ್ಪಲಿಲ್ಲ. ಗುರುಜಿ ಅವ್ರ ನಂಬರ್ ಸಿಕ್ತು, ನಾನು ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಗುರುಜಿ ಅವ್ರಿಗೆ. ಮತ್ತು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತಾ ಇದ್ದೀನಿ, ನಮ್ಮ ಗುರುಜಿ ಅವ್ರ ಹತ್ರ ಒಂದು ಸರಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ, ಬಂದವರಿಗೆಲ್ಲ ಒಳ್ಳೇದಾಗಿದೆ, ಒಳ್ಳೇದಾಗ್ತಾನೂ ಇದೆ. ಅನೇಕ ವರ್ಷಗಳ ಅನುಭವದಲ್ಲಿ ಸಾವಿರಾರು ಜನರು ಪರಿಹಾರ ಕಂಡುಕೊಂಡಿದ್ದಾರೆ. ನಿಮಗೆ ಏನೇ ಸಮಸ್ಯೆ ಇದ್ದರೂ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ. ಉಚಿತ ಭವಿಷ್ಯಕ್ಕಾಗಿ ಹಾಗೂ ಶಾಶ್ವತ ಪರಿಹಾರಕ್ಕಾಗಿ ಎಂದೇ ಕರೆ ಮಾಡಿ ಪಂಡಿತ್ ಮೋಡಿ ಬೆಟ್ಟಪ್ಪ. ಮೊಬೈಲ್ ಸಂಖ್ಯೆ 9632899936. ವಿಳಾಸ ಕೊಳ್ಳೇಗಾಲ ಹಳೆ ಬಸ್ ಸ್ಟಾಪ್ ಪಕ್ಕ.